ದಕ್ಷಿಣ ಭಾರತದ ಶ್ರವಣಬೆಳಗೊಳ, ಕಾರ್ಕಳ, ವೇಣೂರು ಹಾಗೂ ಧರ್ಮಸ್ಥಳದಲ್ಲಿರುವ ಭಗವಾನ್ ಬಾಹುಬಲಿಯ ಭವ್ಯ ಮೂರ್ತಿಗಳು ಜೈನ ಧರ್ಮೀಯರ ಧಾರ್ಮಿಕ ಶ್ರದ್ಧೆಯ ಕೇಂದ್ರ ಬಿಂದುಗಳು. ಈ ಬೃಹತ್ ಏಕಶಿಲಾ ಪ್ರತಿಮೆಗಳನ್ನು ಗಮನಿಸುವಾಗ ಈಗಿನ ತಂತ್ರಜ್ಞಾನದ ಸಹಾಯವಿಲ್ಲದೆ ಅಷ್ಟು ಬೃಹತ್ ಮೂರ್ತಿಗಳನ್ನು ಕೆತ್ತಿದ್ದು ಹೇಗೆ, ಬೆಟ್ಟಗಳ ತುದಿಗೆ ಸಾಗಿಸಿದ್ದು ಹೇಗೆ, ಪ್ರತಿಷ್ಠಾಪಿಸಲು ಬಳಸಿದ ತಂತ್ರ ಯಾವುದು ಎಂಬ ಪ್ರಶ್ನೆಗಳು ಮೂಡುವುದು ಸಹಜ. ಹಲವು ಶತಮಾನಗಳ ಹಿಂದೆ ನಿರ್ಮಾಣವಾದ ಶ್ರವಣಬೆಳಗೊಳ, ಕಾರ್ಕಳ ಹಾಗೂ ವೇಣೂರಿನ ಬಾಹುಬಲಿಯ ವಿಗ್ರಹಗಳ ನಿರ್ಮಾಣದ ಹಿಂದಿನ ತಾಂತ್ರಿಕತೆಯ ಮಾಹಿತಿ ಲಭ್ಯವಿಲ್ಲ. ಆದರೆ 20ನೇ ಶತಮಾನದ ಅದ್ಭುತವೆಂದೇ ಹೆಸರಾದ ಧರ್ಮಸ್ಥಳದ ಭಗವಾನ್ ಶ್ರೀ ಬಾಹುಬಲಿಯ ಏಕಶಿಲಾ ಮೂರ್ತಿ ಶ್ರದ್ಧಾಳುಗಳ ಕುತೂಹಲಕ್ಕೆ ಉತ್ತರ ನೀಡುತ್ತದೆ. ಸಾವಿರದ 1966ನೇ ಇಸ್ವಿಯ ಸುಮಾರಿಗೆ ಪೂಜ್ಯ ರತ್ನವರ್ಮ ಹೆಗ್ಡೆಯವರಿಗೆ ಮತ್ತು ಮಾತೃಶ್ರೀ ರತ್ನಮ್ಮನವರಿಗೆ ಈ ಮೂರ್ತಿಯ ನಿರ್ಮಾಣದ ಸಂಕಲ್ಪ ಇತ್ತು. ಸಂಕಲ್ಪದ ಜೊತೆಗೆ ಅದು ಭಗವಾನ್ ಮಂಜುನಾಥ ಸ್ವಾಮಿಯ ಪ್ರೇರಣೆ ಇರಬೇಕು, ತುಡಿತ ಜಾಸ್ತಿ ಆಯಿತು. ಹಾಗೆ ಅವರು ನಮ್ಮ ಆತ್ಮೀಯ ವಕೀಲರಾಗಿದ್ದರ ಜಿನ್ರಾಜ ಹೆಗ್ಡೆಯವ್ರ ಹತ್ರ ಕೇಳ್ತಾರೆ, ನನಗೆ ಈ ಥರ ಮನಸ್ಸಿಗೆ ಒಂದು ಸಂಕಲ್ಪ ಬಂದಿದೆ, ಏನು ಮಾಡೋದು ಅಂತ. ಅವರು ಏನಿಲ್ಲ ಮಾಡೋಣ ಅಂತ ನಕ್ಕರು, ಅಂದರೆ ನಾನು ಅದನ್ನು ಮಾಡಿಕೊಡ್ತೇನೆ ಅನ್ನುವಂಥ ಭಾವನೆಯನ್ನು ಅವ್ರು ಹೇಳಿದರು. ಅವರು ಕಾರ್ಕಳದವರು ಮತ್ತು ರಂಜಾಳದವರು, ಅವರಿಗೆ ಶ್ರೀಮಾನ್ ರಂಜಾಳ ಗೋಪಾಲಕೃಷ್ಣಯ್ಯವರ ಪರಿಚಯ ಇತ್ತು. ಆದರೆ ರಂಜಾಳ ಗೋಪಾಲಕೃಷ್ಣಯ್ಯವರು ಆಗ ಯಾವುದೇ ಬೃಹತ್ ಕೆಲಸವನ್ನು ಮಾಡಲಿಲ್ಲ, ಯಾಕೆ ಅಂದರೆ ಬೃಹತ್ ಅವಕಾಶ ಸಿಗಲಿಲ್ಲ. ಯಾವ ಶಿಲ್ಪಿಯೂ ಕೂಡ ಬೃಹತ್ ಮಾಡಬೇಕಾದ್ರೆ ಯೋಗ ಬರಬೇಕು, ಕಾಲ ಬರಬೇಕು, ಸಮಯ ಬರಬೇಕು, ಸಂದರ್ಭ ಬರಬೇಕು, ಮಾಡುವಂಥ ದಾನಿಯ ದಾತೃವೋ ಇರಬೇಕು. ಆಗ ಇವರು ಹೋಗಿ ಜಿನ್ರಾಜ ಹೆಗ್ಡೆಯವರು ಹೇಳ್ತಾರೆ, ನಮ್ಮಲ್ಲಿ ಒಬ್ಬರು ಇದ್ದಾರೆ ಅವರು ಮಾಡ್ತಾರೆ ಅಂತ. ಅವರು ನಿಜವಾಗಿ ಶೆಣೈ ಅಂದರೆ ಕೊಂಕಣಿ ಗೌಡ ಸಾರಸ್ವತ ಕುಟುಂಬದವರು, ವಂಶಪಾರಂಪರ್ಯವಾಗಿ ಶಿಲ್ಪದ ಕಲೆ ಅವರಲ್ಲಿ ಇತ್ತಲ್ಲದೆ ಅವರು ಶಿಲ್ಪಿ ಜಾತಿಯವರಲ್ಲ. ಆದರೂ ಜಿನ್ರಾಜ ಹೆಗ್ಡೆಯವರು ಅವರ ಮೇಲೆ ವಿಶ್ವಾಸ ಇಟ್ಟರು, ಪರಿಚಯವನ್ನು ಪೂಜ್ಯ ತಂದೆಯವರಿಗೆ ರತ್ನವರ್ಮ ಹೆಗ್ಡೆಯವರಿಗೆ ಮಾಡಿದರು. ಅಲ್ಲಿಂದ ನಮ್ಮ ಇತಿಹಾಸ ಪ್ರಾರಂಭ. ಶಿಲ್ಪಿ ರಂಜಾಳ ಗೋಪಾಲಕೃಷ್ಣಯ್ಯವರನ್ನು ಕೊಂಡು ಅವರ ಮುಂದೆ ನಿಲ್ಲಕ್ಕೆ ಅವ್ರು ಕೇಳಿದರೆ ಅಂತ, ಎಷ್ಟು ದೊಡ್ಡದಾಗಬೇಕು ಅಂತ. ಅದಕ್ಕೆ ಒಂದೇ ಮಾತು, ಎಷ್ಟು ದೊಡ್ಡದಾಗುತ್ತೋ ಅಷ್ಟು ದೊಡ್ಡದು ಅಂತ. ಅಲ್ಲ, ಅದನ್ನು ಮಾಡೋದು ಹೇಗೆ, ಅದನ್ನು ನಿರ್ಮಾಣ ಸಾಗಿಸೋದು ಹೇಗೆ, ಮಾಡೋ ಜನ ಅದೆಲ್ಲ ನನಗೆ ಗೊತ್ತಿಲ್ಲ. ನನಗೆ ದೇವರ ಪ್ರೇರಣೆ ಆಗಿದೆ, ದೊಡ್ಡದಾಗಬೇಕು, ಎಷ್ಟು ದೊಡ್ಡದಾಗುತ್ತೋ ಅಷ್ಟು ದೊಡ್ಡದು ಅಂತ. ಆಮೇಲೆ ಶಿಲ್ಪಿ ರಂಜಾಳ ಗೋಪಾಲಕೃಷ್ಣಯ್ಯವರ ಚರ್ಚೆಯ ಸಂದರ್ಭದಲ್ಲಿ ಶಿಲೆ ಎಲ್ಲಿದೆ, ಕಲ್ಲು ಎಲ್ಲಿದೆ ಅಂತ ಕೇಳುವಾಗ, ಅಲ್ಲಿ ಒಂದು ಮಂಗಲ ಪಾದೆ ಅಂತ ಒಂದು ಪಾದೆ ಇದೆ, ಅಲ್ಲಿ ಒಬ್ಬ ಯಾವತ್ತೂ ಹಿಂದೆ ಒಬ್ಬ ಹೋಗಿ ಭ್ರಮಾಧೀನನಾದ ಒಬ್ಬ ವ್ಯಕ್ತಿ ಅಲ್ಲಿ ಹೋಗಿ ಕೂತ್ಕೊಳ್ತಾ ಇದ್ದನಂತೆ. ಅವನು ಕೂತ್ಕೊಂಡು ಹೇಳ್ತಿದ್ದಾನೆ, ಇಲ್ಲಿ ಗುಮ್ಮಟ ಮಲಗಿದ್ದಾನೆ, ಇಲ್ಲಿ ಗುಮ್ಮಟ ಮಲಗಿದ್ದಾನೆ ಅಂತ ಅವನು ಹೇಳ್ತಾ ಇದ್ದನಂತೆ. ಆ ಅಲ್ಲಿ ಒಂದು ಶಿಲೆ ಇದೆ ಅಂತ ಅವನು ಹೇಳಿದ. ಹೀಗೆ ಹೆಗ್ಗಡೆ ದಂಪತಿಯ ಸಂಕಲ್ಪ ಶಕ್ತಿಗೆ ಕಾರ್ಕಳದ ಮಂಗಳಪಾದೆಯ ಶಿಲೆಯಲ್ಲಿ ಬಾಹುಬಲಿ ಅರಳುವ ಸೂಚನೆ ಸಿಕ್ಕಿತು. ಮುಂದೆ ಆ ಬೃಹತ್ ಶಿಲೆ ಬಾಹುಬಲಿಯಾಗಿ ರೂಪಾಂತರಗೊಂಡು ಧರ್ಮಸ್ಥಳದ ರತ್ನಗಿರಿ ಸೇರುವ ಮಹಾಯಾನಕ್ಕೆ ವಿಧಿ ಮುನ್ನುಡಿ ಬರೆಯಿತು.